ಓಕೆ ರಾಜ್ಯ ರಾಜಕೀಯದ ಒಂದು ಸ್ಫೋಟಕ ಸುದ್ದಿ ಪರೋಕ್ಷವಾಗಿ ಯಡಿಯೂರಪ್ಪನವರಿಗೆ ಟಾಂಗ್ ಕೊಟ್ರ ಸಚಿವ ಸಿ ಟಿ ರವಿ ಎಪ್ಪತ್ತೈದು ವರ್ಷ ಮೀರಿದವರಿಗೆ ಅಧಿಕಾರ ಇಲ್ಲ ಅಂತಕ್ಕಂಥ ಅಲಿಖಿತ ನಿಯಮ ಇದೆ ಒಬ್ಬರಿಗೆ ಒಂದೇ ಹುದ್ದೆ ಅಂತಕ್ಕಂಥದ್ದು ಕೂಡ ನಮ್ಮ ಪಕ್ಷದಲ್ಲಿ ಅಲಿಖಿತ ನಿಯಮ ಇದೆ ಆದರೆ ವರಿಷ್ಠರು ಕೆಲವೊಂದು ಸಾರ್ತಿ ಅದನ್ನ ಬದಲಾವಣೆಯನ್ನ ಮಾಡಿದ್ದಾರೆ ಅಂದ್ರೆ ಈಗ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆದ ನಂತರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಅಂತ ಇತ್ತು ಸಿ ಟಿ ರವಿ ಅವರದ್ದು ಸೊ ಈಗ ಕೆಲವು ಸಂದರ್ಭಗಳಲ್ಲಿ ಪಕ್ಷ ತಮ್ಮ ಕ್ತಿ ಕಾನೂನನ್ನು ತಾನೇ ಅಂದರೆ ತಾನು ಮಾಡಿಕೊಂಡಂತಹ ರೂಲ್ಸನ್ನು ತಾನೇ ಬ್ರೇಕ್ ಮಾಡಿದೆ ಹಾಗಾಗಿ ನಾನೂ ಕೂಡ ಎರಡೂ ಹುದ್ದೆಯಲ್ಲಿ ಮುಂದುವರಿಯುತ್ತೇನೆ ಅಂತ ಹೇಳೋದಕ್ಕೆ ಹೋಗಿ ಪರೋಕ್ಷವಾಗಿ ಯಡಿಯೂರಪ್ಪನವ್ರಿಗೂ ಕೂಡ ಟಾಂಗ್ ಕೊಟ್ಟಿದ್ದಾರೆ ಎಪ್ಪತ್ತೈದು ವರ್ಷ ಮೀರಿದವ್ರಿಗೆ ಅಧಿಕಾರ ಇಲ್ಲ ಅಂತಾರೆ ಯಡಿಯೂರಪ್ಪನವ್ರು ಇನ್ನೂ ಇಲ್ವಾ ಅಂತ ಅರ್ಥ ಅದು ಸೊ ಅವರು ನಿಯಮವನ್ನು ಮೀರಿ ಅಧಿಕಾರದಲ್ಲಿರಬೇಕಾದ್ರೆ ನಾನು ಯಾಕೆ ಎರಡು ಹುದ್ದೆಯಲ್ಲಿ ಮುಂದುವರಿಯಬಾರದು ಅನ್ನುವ ಲೆಕ್ಕಾಚಾರದಲ್ಲಿ ಮಾತನಾಡಿದ್ದಾರೆ ಸಚಿವ ಸಿ ಟಿ ರವಿ ಏನಂದರೆ ಒಂದು ಅಲಿಖಿತವಾಗಿರ್ತಕ್ಕಂಥ ನಿಯಮ ಇದೆ ಕೆಲವು ಸಂದರ್ಭಗಳಲ್ಲಿ ಅಲಿಖಿತ ನಿಯಮಗಳ ಬದಲಾವಣೆಯೂ ಮಾಡಿದ್ದಾರೆ ಅದು ವರಿಷ್ಠರೇ ಮಾಡಿರೋದು ಅಲಿಖಿತ ನಿಯಮಗಳಲ್ಲಿ ಒಬ್ಬರಿಗೆ ಒಂದೇ ಹುದ್ದೆ ಅನ್ನೋದು ಕೂಡ ಒಂದು ಅಲಿಖಿತ ನಿಯಮದ ಭಾಗ ಎಪ್ಪತ್ತೈದು ವರ್ಷ ಆದ ನಂತರ ಅಧಿಕಾರ ರಾಜಕಾರಣದಿಂದ ನಿವೃತ್ತಿ ಅನ್ನೋದು ಕೂಡ ಅಲಿಖಿತ ನಿಯಮದ ಒಂದು ಭಾಗ ಅದೊಂದು ಅಲಿಖಿತ ನಿಯಮಗಳು ಅಲಿಖಿತ ನಿಯಮಗಳನ್ನು ಕೆಲವೊಮ್ಮೆ ಬದಲಾಯಿಸಿರುವಂಥದ್ದು ಅದು ಪಕ್ಷದ ವರಿಷ್ಠ ಮಂಡಳಿಯ ನಿರ್ಧಾರ ಆದರೆ ವ್ಯಕ್ತಿಗತ ಆಯ್ಕೆಯಾಗಿ ಒಬ್ಬ ಕಾರ್ಯಕರ್ತನಾಗಿ ನನಗೆ ಎರಡರಲ್ಲಿ ಯಾವುದು ಅಂದರೆ ಅದು ಸಂಘಟನೆ